ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಮರಿತಿ ಬೇಗೌಡ ಟಿಕೆಟ್ ಕೊಟ್ಟಾಗ ಅವ್ರು ಎಷ್ಟು ದುಡ್ಡು ಕೊಟ್ಟಿದ್ರು ಅನ್ನೋದನ್ನ ಹೇಳ್ಬೇಕಲ್ವಾ ಅಂತ ಹೇಳ್ತಾರೆ. ಹೌದು, ನನಗೆ ಅವರೇ ಹೇಳಿ ಈ ವಿಚಾರ ಪ್ರಸ್ತಾಪ ಮಾಡಿರೋರು ಅವರು. ನನಗೆ ಎರಡು ಸಾರಿ ಟಿಕೆಟ್ ಕೊಟ್ಟಿದ್ದಾರೆ ಈ ಪಾರ್ಟಿಯಿಂದ 2012ರಲ್ಲಿ 18ರಲ್ಲಿ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದನ್ನ ಅವರೇ ಬಹಿರಂಗಪಡಿಸಲಿ. ಮತ್ತು ಎರಡನೇದು, ಅವರು ಈ ಎರಡು ಚುನಾವಣೆಗಳಲ್ಲೂ ಕೂಡ ಪಕ್ಷದ ವರಿಷ್ಠರಾದವರು ನಾಲ್ಕು ಜಿಲ್ಲೆಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಎಲ್ಲಿ ಯಾವಾಗ ಯಾವ ಡೇಟಲ್ಲಿ ಬಂದು ನನ್ನ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಅನ್ನೋದನ್ನು ಅವ್ರು ತಿಳಿಸ್ಬಿಡ್ಲಿ. ಎಷ್ಟು ಹಣ ಕೊಟ್ಟಿದ್ದೀವಿ ಅನ್ನೋದು ಅವರೇ ಹೇಳಿ ಬಹಿರಂಗವಾಗಿ. ಹಂಗಾದ್ರೆ ಕುಮಾರಸ್ವಾಮಿ ಯಾವತ್ತೂ ಕೂಡ ನಿಮ್ಮ ಪರವಾಗಿ ಪ್ರಚಾರಕ್ಕೆ ಬಂದಿಲ್ಲ ಮತ್ತೆ ನಿಮ್ ಸೋಲ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಆರೋಪ ಮಾಡ್ತಿದ್ರೆ ಪರೋಕ್ಷವಾಗಿ ಪ್ರಯತ್ನ ಮಾಡಿದಂಥದ್ದು ನನಗೆ ಖಚಿತವಾಗಿದೆ. ಅಷ್ಟಾದರೂ ಕೂಡ ಈ ಪಾರ್ಟಿನಲ್ಲಿ ಹಿಂದೆಲ್ಲ ನಾಳೆ ಬದಲಾವಣೆ ಬರ್ಬೋದು ಅಂತೇಳಿ ನಾನು ಪಾರ್ಟಿ ಒಳಗಡೆ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡದಲೇ ನಾನು ಉಳ್ಕೊಂಡು ಬಂದಿದ್ದೆ. ಆದರೆ ಇವಾಗ ಇದು ಭಾಳ ಹದ್ದು ಮೀರೋಗಿದೆ. ಪಕ್ಷದಲ್ಲಿ ಕಾರ್ಯಕರ್ತರನ್ನು ಕಡೆಗಣಿಸ್ತಕ್ಕಂಥದ್ದು ಭಾಳ ಹದ್ದು ಮೀರೋಗಿದೆ. ಶಾಸಕರನ್ನು ಕಡೆಗಣಿಸ್ತಕ್ಕಂಥದ್ದು, ಸರ್ವಾಧಿಕಾರಿ ಧೋರಣೆ ತೀರ್ಪುಗಳು ಪಕ್ಷದಲ್ಲಿ ಒಂದು ಆಂತರಿಕ ಸ್ವಾತಂತ್ರ್ಯ ಇಲ್ಲದೆ ಇರತಕ್ಕಂಥದ್ದು, ಶಾಸಕರುಗಳಿಗೆ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು, ಶಾಸಕರ ಸಲಹೆಗಳನ್ನು ಪಕ್ಷ ಸಂಘಟನೆಗೆ ತೆಗೆದುಕೊಳ್ಳದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಬಹಳ ಹದ್ದು ಮೀರುವುದಂತ ಪರಿಸ್ಥಿತಿಯನ್ನು ತಲುಪಿದೆ.